हाई फ्रेंड्स, वेलकम टू काव्य अरुण कर्ण चैनल। नानिवत्तु अवरे काळ उप्पिट्टु हेगे माडोदु अंदुबिट्टु तोरिस्ता इदीनि। ई वीडियो नोडोदक्के मुंचे यारिनु नन्न चैनल गे सब्स्क्राइब आगिल्वो प्लीज सब्स्क्राइब आगि पक्कदल्ले इरो बेल ऐकान प्रेस माडि ರುಚಿಯಾಗಿ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿಗೆ 1.5 ಕಪ್ನಷ್ಟು ರವೆನ ಹಾಕ್ಕೊತಾ ಇದ್ದೀನಿ. ಈ ಕಪ್ಪಲ್ಲಿ ಅಳತೆ ತಗೊತಾ ಇದ್ದೀನಿ. 1.5 ಕಪ್ಪಷ್ಟು ಮೀಡಿಯಂ ರವೆ ಇದು ಹಾಕಿ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ರವೆ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಅಲ್ಲಿವರೆಗೂ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ರವೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತಿರೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ನೋಡಿ, ಇದು ರವೆ ಉರಿದಿರೋದಾಗಿದೆ. ಈಗ ನಾವು ಸ್ಟೌನ್ ಆಫ್ ಮಾಡಿ ಈ ರವೆನ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿರೋಣ ಸೈಡಲ್ಲಿ. ಅದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಹುಳ್ಳಿಕಾಯಿ, ಕ್ಯಾರೆಟು, ನೌಕಲು, ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಅವರೆಕಾಳನ್ನ ಹಾಕಿ 1.5 ಕಪ್ನಷ್ಟು ನಾನಿಲ್ಲಿ ಎಲ್ಲ ತರಕಾರಿನೂ ಸೇರಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1/2 ಲೀಟ್ರಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಕುಕ್ಕರ್ನ ಮುಚ್ಚಿ 1 ಅಥವಾ 2 ವಿಶಿಲ್ನ ಕೂಗಿಸ್ಕೊಳ್ಳಿ. ಕೂಗಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಡಿ. ಅದಾದಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿಗೆ 1/8 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ನೀವು ಇನ್ನೂ ಜಾಸ್ತಿ ಬೇಕಾಗಿದ್ರೂ ಹಾಕ್ಕೋಬೋದು. ಅದಾದಮೇಲೆ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದಾದ್ಮೇಲೆ 2 ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಕೆಂಪು ಬಣ್ಣಕ್ಕೆ ಬಂದಾದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ 1/2ಕ್ಕೆ ಕಟ್ ಮಾಡಿರೋದು, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 30 ಸೆಕೆಂಡು ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ 1/4 ಚಿಕ್ಕಿರುಳ್ಳಿ, 2 ಮೀಡಿಯಂ ಈರುಳ್ಳಿ ಆದರೆ ಸಾಕು. ಮೀಡಿಯಂ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 1/2 ಬೆಂದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕದಾಗೆ ಕಟ್ ಮಾಡಿರೋದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಾಗಿದೆ. ಇದಕ್ಕೆ ನಾನು ಮೀಡಿಯಂ ಸೈಜ್ದು 1 ಟೊಮೆಟೊ ಚಿಕ್ಕದಾಗೆ ಕಟ್ ಮಾಡಿರೋದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಇದು ಟೊಮೆಟೊ ಬೆಂದಾಗಿದೆ. ಇದಕ್ಕೆ ನಾನು ಇವಾಗ ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕ್ಕೊತಾ ಇದ್ದೀನಿ. ಹಾಕಿ ನೀವು ನೀರನ್ನ ನೋಡ್ಕೊಳ್ಳಿ. ಫಸ್ಟು ನಾನು 1/2 ಲೀಟ್ರ್ ನೀರು ಹಾಕಿದ್ದೆ. ಇದಕ್ಕೆ ನನಗಿನ್ನ ಸ್ವಲ್ಪ ನೀರು ಬೇಕು ಅನ್ನಿಸ್ತು. ಇನ್ನು ಸ್ವಲ್ಪ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ತರಕಾರಿ ಜೊತೆಗಿರೋ ನೀರು ಮತ್ತು ಎಕ್ಸ್ಟ್ರಾ ನೀರು ಸೇರಿ 1/4 ಲೀಟ್ರಷ್ಟು ನೀರಾಗಿದೆ. ನೀರು ಹಾಕಿದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅವಾಗೆ ತರಕಾರಿಗೆ ಹಾಕಿರ್ತೀರ, ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದೀತಾ ಇದೆ. ಈಗ ನೀವು ಉಪ್ಪನ್ನು ನೋಡಿಕೊಂಡು ಟೇಸ್ಟು ಬೇಕಾಗಿದ್ರೆ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ನಾನು ಉಪ್ಪಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಈಗ ನೀವು ನೋಡಿ, ರವೆನ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಹಾಕ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಕಲಿಸ್ಬಾರ್ದು. ಈ ರೀತಿ ಹಾಕಿದ್ರೆ ನಿಮಗೆ ಗಂಟು ಉಪ್ಪಿಟ್ಟು ಬರೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, 1 ಗಂಟು ಕೂಡ ಬರೋದಿಲ್ಲ. ಈ ರೀತಿ ನೀವು ಇನ್ನೊಂದು ಸಲ ಟ್ರೈ ಮಾಡಿ. ನಿಮಗೆ ಗಂಟು ಆಗ್ತಾಯಿದೆ ಉಪ್ಪಿಟ್ಟು, ಸಿಮ್ಮಲ್ಲಿ ಇಟ್ಕೊಳ್ಳಲೇಬೇಕು. ಒಂದು ಸಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ 2 ನಿಮಿಷ ಬೇಯೋದಕ್ಕೆ ಬಿಡಿ. 2 ನಿಮಿಷ ಆದಮೇಲೆ ನೀರು ಕಮ್ಮಿ ಆಗಿರುತ್ತೆ. ಇನ್ನೊಂದು ಸಲ ಮಿಕ್ಸ್ ಮಾಡಿ ಮತ್ತೆ ನೀವು ಒಂದು ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ನೀವು ಬೇಯೋದಕ್ಕೆ ಬಿಟ್ಟರೆ ಪುಡಿ ಪುಡಿಯಾಗಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೀರು ಕೂಡ ಕಮ್ಮಿ ಆಗಿದೆ. ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ ಇನ್ನೊಂದು 2 ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ. ನೋಡಿ, ಇದಾಗಿದೆ. ಫುಲ್ಲು ನೀರೆಲ್ಲ ಹೀರ್ಕೊಂಡಿದೆ. ರವೆ ಕೂಡ ಬಿಡಿಬಿಡಿಯಾಗಿದೆ. ನೀವು ಇದಕ್ಕೆ ತುಪ್ಪ ಬೇಕಾಗಿದ್ರೂ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದಾಗಿದೆ. ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು. ಇದನ್ನು ನಾವಿವಾಗ ಸರ್ವ್ ಮಾಡ್ಬೋದು. ರುಚಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು ಅವರೆಕಾಳು ಉಪ್ಪಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.